ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬ ಬಂದೇ ಬಿಡುತ್ತೆ ಇನ್ನು ಕೆಲವೇ ದಿನ ಅಂತಂದರೆ ಯಾವಾಗ ದೀಪಾವಳಿ ಹಬ್ಬ ಶುರುವಾಗುತ್ತೆ ಹಾಗೆ ಯಾವಾಗ ಮುಗಿಯುತ್ತೆ ಯಾವ್ಯಾವ ದಿನ ಏನೇನು ಆಚರಣೆ ಇರುತ್ತೆ ಅನ್ನೋದನ್ನು ನಾನೀಗ ಪುಟ್ಟ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಆಸಕ್ತಿ ಇರೋರು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ಸಲ ದೀಪಾವಳಿ ಅಮಾವಾಸ್ಯೆ ಎರಡು ದಿನ ಬಂದಿದೆ ಹಾಗಾಗಿ ಯಾವ ದಿನ ಅದನ್ನು ಆಚರಣೆ ಮಾಡೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವರ್ಷದ ದೀಪಾವಳಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ ದೀಪಾವಳಿ ಹಬ್ಬ ಇಪ್ಪತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಇಂದ ಶುರುವಾಗುತ್ತೆ ಹಾಗೆ ಎರಡನೇ ತಾರೀಕು ನವೆಂಬರ್ವರೆಗೂ ಇರುತ್ತೆ ಹಾಗಾದರೆ ಯಾವ್ಯಾವ ದಿನಗಳು ಏನೇನು ಆಚರಣೆ ಅಂತ ನೋಡೋದಾದರೆ ದೀಪಾವಳಿಯ ಮೊದಲನೇ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಧನತ್ರಯೋದಶಿ ದಿನ ಅವತ್ತು ಬಹಳನೇ ಒಳ್ಳೆಯ ದಿನ ಯಾರ್ಯಾರಿಗೆ ಒಳ್ಳೆಯದು ಹಾಗೆ ಏನೇನನ್ನು ಖರೀದಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಒಟ್ಟಿನಲ್ಲಿ ಅವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಧನತ್ರಯೋದಶಿ ದಿನ ಅವತ್ತಿನ ದಿನ ನಾವು ಏನೇ ಒಂದು ಒಳ್ಳೆಯದನ್ನು ಪರ್ಚೇಸ್ ಮಾಡಿದ್ದೆ ಅದರಲ್ಲಿ ಬಹಳನೇ ಸಮೃದ್ಧಿಯಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನು ಮೂವತ್ತನೇ ತಾರೀಕು ಬುಧವಾರ ಆಗುತ್ತೆ ಅಂದಿನ ದಿನ ಸಂಜೆ ಹೊತ್ತಿನಲ್ಲಿ ನಾವು ಹಂಡೆಗೆ ನೀರೆಲ್ಲ ತುಂಬಿಸಿಡೋದು ಒಂದು ಹಬ್ಬದ ರೀತಿ ಆಚರಣೆ ಮಾಡಬೇಕಾಗುತ್ತೆ ನೀರು ತುಂಬೋ ಹಬ್ಬ ಅಂತಲೇ ಹೇಳ್ತಾರೆ ಆವತ್ತಿನ ದಿನ ಸಂಜೆ ನಮ್ಮ ಮನೆಯಲ್ಲಿ ಹಂಡೆ ಏನಿರುತ್ತೆ ಸೌದೆ ಒಲೆಯಿಂದ ನಾವು ನೀರು ಕಾಯಿಸ್ತೀವಲ್ಲ ಆ ಒಂದು ಹಂಡೆನ ಚೆನ್ನಾಗಿ ತೊಳೆದು ಪೂರ್ತಿಯಾಗಿ ಸ್ವಚ್ಛಗೊಳಿಸಿ ಒಂದು ಫ್ರೆಶ್ ಆಗಿರೋ ಹೊಸದಾಗಿರೋ ನೀರನ್ನು ತುಂಬಿ ಅದಕ್ಕೆ ಅರಿಶಿನ ಕುಂಕುಮ ಹೂವು ಹಾಗೆ ಮಲೆನಾಡ ಸೈಡಲ್ಲಿ ಶಿಂಡ್ಲೆಕಾಯಿ ಅಂತ ಸಿಕ್ಕತ್ತೆ ಕಹಿ ಇರುತ್ತೆ ಅದು ಸ್ವಲ್ಪ ನೋಡೋದಕ್ಕೆ ಪುಟ್ಟ ತೊಂಡೆಕಾಯಿ ರೀತಿನಲ್ಲಿರುತ್ತೆ ಅದರ ಬಳ್ಳಿನ ತಂದು ಅದಕ್ಕೆ ಸುತ್ತಿ ಅಲಂಕಾರವನ್ನು ಮಾಡ್ತಾರೆ ಹಾಗೆಯೇ ಹಂಡೆಯ ಮೇಲೆ ಕೂಡ ಪುಟ್ಟದಾಗಿ ರಂಗೋಲಿಗಳನ್ನು ಹಾಕಿ ಅಲಂಕಾರವನ್ನು ಮಾಡಿರ್ತಾರೆ ಅದನ್ನು ಅವತ್ತು ರಾತ್ರಿ ತುಂಬಿಸಿಡಬೇಕು ಇನ್ನು ಮೂವತ್ತೊಂದನೇ ತಾರೀಕಿಗೆ ಹೋಗೋದಾದರೆ ಗುರುವಾರ ಆಗುತ್ತೆ ಅಂದಿನ ದಿನ ನರಕ ಚತುರ್ದಶಿ ಅಂತ ಹೇಳಲಾಗುತ್ತೆ ಆಮೇಲೆ ಹಿಂದಿನ ದಿವಸ ನಾವೇನು ನೀರನ್ನು ತುಂಬಿ ಇಟ್ಟಿರ್ತೀವಿ ಅದೇ ನೀರನ್ನು ಕಾಯಿಸಿ ನಾವು ಅವತ್ತು ಸ್ನಾನ ಮಾಡಬೇಕಾಗತ್ತೆ ಹೇಗೆ ಅಂತ ಹೇಳಿದರೆ ಬೆಳಗ್ಗೆ ಬೇಗನೆ ಎದ್ದು ಒಂದು ಐದು ಕಾಲು ಅಷ್ಟರಲ್ಲಿ ಮೈಗೆಲ್ಲ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡಿದರೆ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಅಂದಿನ ದಿನ ಬೆಳಗ್ಗೆ ಬೇಗ ಎದ್ದು ಮೈಗೆಲ್ಲ ಎಣ್ಣೆನ ಹಚ್ಕೊಂಡು ಹಾಗೆ ಹಿಂದಿನ ದಿನ ತುಂಬಿ ಇಟ್ಟಿರ್ತೀವಲ್ಲ ಹಂಡೆಗೆ ಹೊಸದಾಗಿ ತುಂಬಿರೋ ನೀರು ಆ ನೀರನ್ನು ಉಪಯೋಗ ಿ ನಾವು ಚೆನ್ನಾಗಿ ಸ್ನಾನ ಮಾಡ್ಕೋಬೇಕು ಆವತ್ತು ಧನಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ತಾರೆ ಈಗ ಎಲ್ಲಿ ಕನ್ಫ್ಯೂಷನ್ ಇರೋದಂದರೆ ಮೂವತ್ತೊಂದನೇ ತಾರೀಕ ಒಂದನೇ ತಾರೀಕ ಈ ಒಂದು ಲಕ್ಷ್ಮಿ ಪೂಜೆ ಮಾಡೋದು ಅಂತ ಸೊ ಏನಂತ ಹೇಳಿದ್ರೆ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನದಿಂದ ನಮಗೆ ಅಮಾವಾಸ್ಯ ಶುರುವಾಗುತ್ತೆ ಹಾಗೆ ಒಂದನೇ ತಾರೀಕು ಸಂಜೆವರೆಗೂ ಧನಲಕ್ಷ್ಮಿ ಪೂಜೆ ಮಾಡೋದಕ್ಕೆ ನಮಗೆ ಮುಹೂರ್ತ ಇರುತ್ತೆ ಹಾಗಾಗಿ ನೀವು ಬೇಕಿದ್ರೆ ಮೂವತ್ತೊಂದರ ಸಂಜೆ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಧಾರಾಳವಾಗಿ ಮಾಡಬಹುದು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಮೂರು ಐವತ್ತೆರಡಕ್ಕೆ ಈ ಒಂದು ಅಮಾವಾಸ್ಯೆ ಶುರುವಾಯಿತು ಅಂತ ಹೇಳಿದ್ರೆ ನವೆಂಬರ್ ಒಂದನೇ ತಾರೀಕು ಸಂಜೆ ಆರು ಕಾಲು ಅಂದರೆ ಆರು ಹದಿನೈದವರೆಗೂ ಅಮಾವಾಸ್ಯೆ ಮುಹೂರ್ತ ನಮಗೆ ಇರುತ್ತೆ ಅಷ್ಟರೊಳಗಡೆ ನೀವು ಪೂಜೆ ಮಾಡ್ಬೋದು ಅದಕ್ಕೂ ಇನ್ನೂ ಒಂದು ಒಳ್ಳೆಯ ಘಳಿಗೆ ಬೇಕು ಅಂತ ಹೇಳಿದ್ರೆ ಮೂವತ್ತೊಂದನೇ ತಾರೀಕು ಸಂಜೆ ಐದೂವರೆಯಿಂದ ಎಂಟು ಒಳಗಡೆಗೆ ನೀವು ಲಕ್ಷ್ಮೀನ ಆಹ್ವಾನ ಮಾಡಿ ಲಕ್ಷ್ಮಿ ಪೂಜೆಯನ್ನು ಮಾಡೋದು ಅಥವಾ ಕುಂಕುಮ ಪೂಜೆಯನ್ನು ಮಾಡೋದು ಅದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ನಿಮಗೆ ಅವಾಗ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಮರುದಿನ ಅಂದರೆ ಒಂದನೇ ತಾರೀಕು ಬೆಳಗ್ಗೆ ಆರೂವರೆಯಿಂದ ಒಂಬತ್ತು ಗಂಟೆ ಒಳಗಡೆ ಲಾಭದಾಯಕವಾದ ಸಮಯ ಇರುತ್ತೆ ಆ ಸಮಯದಲ್ಲಿ ಕೂಡ ಮಾಡ್ಬೋದು ನೀವು ಅವತ್ತು ಸಂಜೆ ಆರು ಕಾಲ್ ಮೇಲೆ ಮಾಡ್ತೀನಿ ಅಂತ ಹೇಳಿದರೆ ಪೂಜೆನ ಅಷ್ಟೊತ್ತಿಗೆ ಅಮಾವಾಸ್ಯೆ ಮುಗ್ದು ಹೋಗಿರುತ್ತೆ ಹಾಗಾಗಿ ನಿಮಗೆ ಅಷ್ಟೊಂದು ಲಾಭದಾಯಕ ಆಗಿರೋದಿಲ್ಲ ಈಗ ನಾನು ಹೇಳಿದ್ದೀನಲ್ಲ ಈ ಎರಡು ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆನ ಧಾರಾಳವಾಗಿ ಮಾಡಬಹುದು ನಿಮಗೆ ನಾ ಹೇಳಿರೋ ಸಮಯದಲ್ಲಿ ಆಗಿಲ್ಲ ಅಂದರೂ ಕೂಡ ನೀವು ಬೇಕಿದ್ರಲ್ಲಿ ಅಮಾವಾಸ್ಯೆ ಶುರುವಾಗುತ್ತೆ ಅಂತ ಹೇಳಿದ್ನಲ್ಲ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಐವತ್ತು ಮಧ್ಯಾಹ್ನ ಮೂರು ಗಂಟೆ ಐವತ್ತೆರಡು ನಿಮಿಷದಿಂದ ಒಂದನೇ ತಾರೀಕು ಸಂಜೆ ಆರು ಅದ್ರ ಒಳಗಡೆ ಯಾವ ಟೈಮಲ್ಲಿ ಬೇಕಾದರೆ ಮಾಡ್ಬೋದು ಆದರೆ ಆರು ಕಾಲು ದಾಟಿ ನೀವೇನಾದರೂ ಪೂಜೆ ಮಾಡಿದ್ರೆ ಅದು ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ಮಾಮೂಲಿ ದೀಪಾವಳಿ ಹಬ್ಬ ಪೂಜೆ ಥರ ಆಗುತ್ತೆ ಇನ್ನು ಒಂದನೇ ತಾರೀಕು ದೀಪಾವಳಿ ಹಬ್ಬದ ಆಚರಣೆ ಕೂಡ ಇರುತ್ತೆ ಅವತ್ತೇ ಮುಖ್ಯವಾದ ದೀಪಾವಳಿ ಅಂತ ಹೇಳ್ಬೋದು ಹಾಗೆ ನಾನು ಹೇಳ್ದಂಗೆ ಲಕ್ಷ್ಮಿ ಪೂಜೆ ನೀವು ಎರಡು ದಿನದಲ್ಲಿ ಯಾವತ್ತು ಬೇಕಿದ್ರೆ ಕೂಡ ಮಾಡ್ಬೋದು ಎರಡು ದಿನ ಕೂಡ ಬೇಕಿದ್ದರೆ ಮಾಡಬಹುದು ನಾ ಹೇಳಿರೋ ಒಂದು ಸಮಯದಲ್ಲಿ ಮಾಡಿದರೆ ಇನ್ನೂ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಮರುದಿನಕ್ಕೆ ಬರೋದಾದರೆ ಅಂದರೆ ಎರಡನೇ ತಾರೀಕು ನವೆಂಬರ್ ಎರಡನೇ ತಾರೀಕು ಅಂದಿನ ದಿನ ಬಲಿಪಾಡ್ಯಮಿ ಅಂತ ಹೇಳಲಾಗುತ್ತೆ ಅಂದಿನ ದಿನ ಗೋವುಗಳನ್ನ ಸಾಕಂಥವ್ರು ಮನೆಯಲ್ಲಿ ಗೋಪೂಜೆನ ಬಹಳ ವಿಜೃಂಭಣೆಯಾಗಿ ಮಾಡ್ತಾರೆ ಗೋವುಗಳನ್ನು ತೊಳೆದು ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಅದಕ್ಕೆ ಸಿಂಗಾರವನ್ನು ಮಾಡಿ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿ ಅದಕ್ಕೂ ಸಿಹಿಯನ್ನು ಮಾಡಿಕೊಟ್ಟು ತಿನ್ನಿಸ್ತಾರೆ ಅಂದಿನ ದಿನ ಗೋಪೂಜೆ ಮಾಡ್ತಾರೆ ಇನ್ನು ಮನೆಗಳಲ್ಲಿ ಗೋವನ್ನು ಸಾಕ್ತೇ ಇರುವಂಥವರು ಯಾರ್ದಾರು ಮನೇಲಿದ್ದರೆ ಅವ್ರ ಮನೇಲಿರೋ ಗೋವಿಗೆ ಹೋಗಿ ಪೂಜೆ ಮಾಡಿ ಬರ್ತಾರೆ ಅಂದಿನ ದಿನ ಗೋ ಪೂಜೆ ಮಾಡಿದ್ರೆ ನಮ್ಮ ಎಷ್ಟೋ ಜನ್ಮದ ಪಾಪವನ್ನು ಕಳೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಗೋ ಪೂಜೆ ಮಾಡೋದು ತುಂಬಾ ಮುಖ್ಯ ಅಂದಿನ ದಿನ ಹಾಗೆ ಅವತ್ತು ಧಾನ್ಯಲಕ್ಷ್ಮಿ ಪೂಜೆ ಕೂಡ ಇರುತ್ತೆ ಅಂದರೆ ನಾವೇನು ನಮ್ಮ ಊರನ್ನಲ್ಲಿ ನಾವೇನು ಬೆಳಿತೀವಿ ಧಾನ್ಯಗಳನ್ನು ಅದರ ಪೂಜೆಯನ್ನು ಕೂಡ ಅವತ್ತು ಮಾಡ್ತಾರೆ ಇಲ್ಲ ಅಂದೋರು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ದೇವರ ಪೂಜೆಯನ್ನು ಸಾಮಾನ್ಯವಾಗಿ ನಾವು ಮಾಡಿದ್ರೆ ಬಹಳ ಒಳ್ಳೆಯದು ಹೀಗೆ ಇರುತ್ತೆ ದೀಪಾವಳಿಯ ವಿಶೇಷ ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶುರುವಾಗಿ ನವೆಂಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಈ ವರ್ಷದ ದೀಪಾವಳಿ ಹಬ್ಬ ಆಚರಣೆ ಮಾಡಲಾಗುತ್ತೆ ಯಾವ್ಯಾವ ದಿನ ಏನೇನು ಅಂತ ಹೇಳಿದ್ದೀನಿ ಅದನ್ನು ಇನ್ನೂ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ನನ್ನ ಪೇಜನ್ನು ದಯವಿಟ್ಟು ಫಾಲೋ ಮಾಡಿ ಧನ್ಯವಾದಗಳು